ॐ भद्रं कर्णे विशृणयाम देवाः भद्रं पश्येमक्षभिर्यजत्राः तिरैरङ्गैस्तुष्टुवागंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः हरिः ॐ मान्य डिविजियवरु ತಮ್ಮ ಜೀವಮಾನದಲ್ಲಿ ಅನೇಕ ಕೃತಿಗಳನ್ನು ರಚಿಸಿದರು. ಅವುಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಕೃತಿ ಮಂಕುತಿಮ್ಮನ ಕಗ್ಗ. ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದವರು. ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ತತ್ವಗಳಿಗೆ ಬದ್ಧರಾಗಿ ಜೀವನವನ್ನು ಇತರರಿಗೆ ಮಾದರಿಯಾಗಿ ನಡೆಸಿದಂಥವರು. ಈ ಕೃತಿಯಲ್ಲಿ ಮಾನ್ಯ ಡಿ ವಿ ಜಿಯವರು ಜನಸಾಮಾನ್ಯರಿಗೆ ಹೇಗೆ ಜೀವನವನ್ನು ನಡೆಸಬೇಕು, ಬದುಕಿನಲ್ಲಿ ಯಾವುದು ಚೆನ್ನ, ಯಾವುದು ಒಳ್ಳೆಯದು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಪ್ರತಿಯೊಂದು ಪದ್ಯವು, ಪ್ರತಿಯೊಂದು ಪದವು ವೇದಾಂತ ಸಾರವನ್ನು ಮತ್ತು ಅವರ ಅನುಭವವನ್ನು ತುಂಬಿ ತುಳುಕುತ್ತಿದೆ. ಬಹಳಷ್ಟು ಕನ್ನಡದ ಜನರಿಗೆ ಈ ಕೃತಿಯ ಪರಿಚಯ ಇರುವುದಾದರೂ ಇದನ್ನು ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವೇ ಸರಿ. ಇದನ್ನು ಮಾನ್ಯ ಡಿ ವಿ ಜಿಯವರ ಗಮನಕ್ಕೆ ತಂದಾಗ ಅವರು ಹೇಳಿದಂಥ ಮಾತು, ನಾನು ಇದನ್ನು ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ಬರೆಯಲಿಲ್ಲ, ಓದಿ ಅರ್ಥ ಮಾಡಿಕೊಳ್ಳಲು ಶಕ್ತವಾಗಿರುವ ದೊಡ್ಡವರಿಗಾಗಿ ಬರೆದಿದ್ದೇನೆ ಅಂತ. ಈ ವಿಷಯವನ್ನು ಕೃತಿಯ ಕೊನೆಯ ಘಟ್ಟದಲ್ಲಿ ಬರುವ ಈ ಪದ್ಯದಲ್ಲಿ ಬಹು ಚೆನ್ನಾಗಿ ಹೇಳಿದ್ದಾರೆ. ವ್ಯಾಕರಣ ಕಾವ್ಯ ಲಕ್ಷಣಗಳನ್ನು ಗಣಿಸದೆಯೇ ಲೋಕತಾಪದಿ ಬೆಂದು ತಣಿಪನೆಳೆಸಿದವಂ ಈ ಕಂತೆಯಲ್ಲಿ ತನ್ನ ನಂಬಿಕೆಯ ನೈದಿಹನು ಸ್ವೀಕರಿಕೆ ಬೆಳ್ಪವರು ಮಂಕುತಿಮ್ಮ. ಇದನ್ನು ಯಾರಿಗೋಸ್ಕರ ಬರದೆ ಎಂದರೆ, ಇದನ್ನು ಬರೆಯುವಾಗ ನನ್ನ ಮನಸ್ಸಿನಲ್ಲಿ ಇದ್ದಿದ್ದುದು ವ್ಯಾಕರಣ, ಛಂದಸ್ಸುಗಳನ್ನು ಬಳಸಿ ಒಂದು ಕಾವ್ಯವನ್ನು ಬರೆಯಬೇಕು ಎಂದಲ್ಲ. ಈ ಪ್ರಪಂಚದ ಉರಿ ಬೇಗೆಯಲ್ಲಿ ಬೆಂದು ಬಸವಳಿದು ತಂಪನ್ನು ಬಯಸಿ ಬಂದವನು ಈ ಕಂತೆಯಲ್ಲಿ ತನ್ನ ನಂಬಿಕೆಗಳನ್ನು ನೈದಿರುವನು. ಯಾರು ಅದನ್ನು ಬೇಡಿ ಬರುತ್ತಾರೋ ಅವರಿಗೋಸ್ಕರ ಅದನ್ನು ಬರೆದಿದ್ದೇನೆ. ಏಕೆಂದರೆ ಯಾರಿಗೆ ಬೇಡವೋ ಅವರಿಗೆ ಇದರ ರುಚಿ ಕಾಣುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವಾಗಲೂ ಉಚಿತ ಸಲಹೆಗಳನ್ನು ಬೇಡದವರಿಗೆ ಕೊಟ್ಟರೆ ಅದಕ್ಕೆ ಏನೂ ಬೆಲೆ ಇಲ್ಲ ಎನ್ನುವುದು ಸನ್ಮಾನ್ಯ ಡಿ ವಿ ಜಿಯವರಿಗೆ ತಿಳಿದಂಥದ್ದೇ ಅಲ್ಲವೇನು? ಈ ಕವನಗಳನ್ನು ಕೇಳುವಾಗ ಒಂದು ಮಾತನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು. ಅದು ಮಾನ್ಯ ಡಿ ವಿ ಜಿಯವರು ಉಮರಣ ಹೊಸಗೆಯ ಪೀಠಿಕಾ ಭಾಗದಲ್ಲಿ ಉಲ್ಲೇಖಿಸಿರುವ ಮಾತು. ಇದನ್ನು ಮಾನ್ಯ ಡಿ ವಿ ಜಿಯವರು ಮರಳು ಮುನಿಯನ ಕಥೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಬಿನದ ಕಥೆಯಲ್ಲ ಹೃದ್ರಸದ ನಿರ್ಜರಿಯಲ್ಲ ಮನನ ಅನುಸಂಧಾನ ಕಾದುದೀ ಕಗ್ಗ ನೆನೆ ನೆನೆಯು ತೊಂದೊಂದು ಪದ್ಯವನದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಒಂದು ವಿನೋದವಾದ ಕಥೆಯಲ್ಲ, ಹೃದಯದ ರಸವು ಬೆಟ್ಟದಿಂದ ಹರಿದು ಬರುತ್ತಿರುವ ಪ್ರವಾಹದಂತೆ ಹರಿದು ಬರುತ್ತಿರುವುದೂ ಅಲ್ಲ. ಚಿಂತನೆ ಮತ್ತು ಅನುಸರಿಸುವುದಕ್ಕಾಗಿ ಈ ಕಗ್ಗವನ್ನು ಬರೆಯಲಾಗಿದೆ. ಆದುದರಿಂದ ಒಂದೊಂದು ಪದ್ಯವನ್ನು ಒಮ್ಮೊಮ್ಮೆ ಜ್ಞಾಪಿಸಿಕೊಳ್ಳುತ್ತಾ ಬಾಯಲ್ಲಿ ಪೆಪ್ಪರಮೆಂಟ್ ಹಾಕಿಕೊಂಡು ನಿಧಾನವಾಗಿ ಮೆಲುಕು ಹಾಕುವಂತೆ ಹಾಕಿ ಅನುಭವಿಸಿ ಚಪ್ಪರಿಸು. ಆವಾಗಲೇ
ಅವುಗಳ ಸ್ವಾರಸ್ಯದ ಅರಿವು ನನಗೆ ಉಂಟಾಗುತ್ತದೆ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಅವುದನು ಕಾಣದೊಡಮಳ್ತಿಯುಂ ನಂಬಿಹುದೋ ಆ ವಿಚಿತ್ರಕನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ಪ್ರಪಂಚಕ್ಕೆ ಮೊದಲು ಮತ್ತು ಮೂಲನಾಗಿರುವವನು, ಮಾಯಾಲೋಲ ದೇವರು, ಸರ್ವರಿಗೂ ಈಶ ಮತ್ತು ಪರಬ್ರಹ್ಮ ಎಂದು ವಿಧ ವಿಧವಾದ ನಾಮಾವಳಿಗಳಿಂದ ಜನಗಳು ಯಾವುದನ್ನು ಕಾಣದಿದ್ದರೂ ಪ್ರೀತಿಯಿಂದ ನಂಬಿರುವರೋ ಆ ವಿಚಿತ್ರಕ್ಕೆ ನಮಿಸು. ಜೀವ ಜಡರೂಪ ಪ್ರಪಂಚವನ ದಾವುದೋ ಆವರಿಸಿಕೊಂಡು ಮೊಡನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಡತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯ ಮಂಕುತಿಮ್ಮ. ಈ ಜೀವ ತುಂಬಿದ ಚೇತನವಿಲ್ಲದ ಪ್ರಪಂಚವನ್ನು ಯಾವುದೋ ಒಂದು ಶಕ್ತಿ ಆವರಿಸಿಕೊಂಡು ಒಳಗೆ ತುಂಬಿಕೊಂಡು ಇರುವಂತೆ, ಭಾವಕ್ಕೆ ಒಳಪಡದಂತೆ, ಅಳತೆಗೆ ವಶವಾಗದಂತೆ ಇರುವುದೋ ಆ ವಿಶೇಷಕ್ಕೆ ನಮಸ್ಕರಿಸು. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿಪುದು ಅದು ಒಳ್ಳಿತೆಂಬುದು ನಿಸದವಾದೊಡೆ ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಇದೆಯೋ ಇಲ್ಲವೋ ನಮಗೆ ತಿಳಿಯಗೊಡದ ಒಂದು ವಸ್ತು ತನ್ನ ಸ್ವಂತ ಮಹಿಮೆಯಿಂದ ಜಗತ್ತು ಎಂದಾಗಿ ಜೀವಿಗಳ ವೇಷದಲ್ಲಿ ವಿಹರಿಸುತ್ತಿದೆ, ಅದು ಒಳ್ಳೆಯದು ಎನ್ನುವುದು ನಿಶ್ಚಯ ಮತ್ತು ಸತ್ಯವಾದರೆ ಆ ರಹಸ್ಯವಾದ ತತ್ವಕ್ಕೆ ಶರಣಾಗು. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದ್ದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಈ ನಮ್ಮ ಜೀವನಕ್ಕೆ ಏನಾದರೂ ಅರ್ಥವಿದೆಯೇ? ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯೇ? ಈ ಜೀವಿಗಳ ಮತ್ತು ಪ್ರಪಂಚಗಳ ಸಂಬಂಧ ಏನು? ನಮಗೆ ಗೋಚರವಾಗದೇ ಇರುವುದು ಇಲ್ಲಿ ಏನಾದರೂ ಇದೆಯೇ? ಹಾಗಿದ್ದಲ್ಲಿ ಏನದು? ಅದು ನಮ್ಮ ಜ್ಞಾನಶಕ್ತಿಗೆ ಮೀರಿದ್ದುದೋ ಏನು? ದೇವರಂಬುದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದೆಲ್ಲದರೊಟ್ಟು ಹೆಸರೆ ಕಾವನೊರುವ ನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ. ದೇವರು ಎನ್ನುವುದು ಏನು? ಅದು ಒಂದು ಕಗ್ಗತ್ತಲೆಯಿಂದ ಕೂಡಿದ ಗುಹೆಯೋ ಅಥವಾ ನಮಗೆ ತಿಳಿಯದೇ ಇರುವ ಎಲ್ಲವನ್ನು ಕೂಡಿ ಅದಕ್ಕೆ ನಾವು ಒಂದು ಹೆಸರಿಟ್ಟು ದೇವರು ಎಂದು ಕರೆಯುತ್ತಾ ಇದ್ದೇವೆಯೋ, ಈ ಜಗತ್ತನ್ನು ಕಾಪಾಡುವವನು ಒಬ್ಬನಿದ್ದರೂ ಈ ಜಗತ್ತಿನ ಕಥೆ ಹೀಗೇಕಿದೆ, ಈ ಹುಟ್ಟು ಮತ್ತು ಸಾವುಗಳ ಅರ್ಥವೇನು? ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನನ್ನು ಒಂದಲ್ಲ ಒಂದು ಸಲ ಕಾಡಿರುವಂತಹೇ ಹೌದು. ಒಗಟೆ ಏನೀ ಸೃಷ್ಟಿ ಬಾಳಿನರ್ಥವದೇನು ಬಗೆದು ಬಿಡಿಸುವರಾರು ಸೋಜಿಗವನಿದನು ಜಗವ ನಿರವಿಸಿದ ಕೈಯೊಂದಾದೊಡೆ ಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಈ ಸೃಷ್ಟಿ ಎನ್ನುವುದು ಒಂದು ಕಗ್ಗಂಟೋ ಏನು? ಈ ಬಾಳಿಗೆ ಏನಾದರೂ ಅರ್ಥವಿದೆಯೇ? ಈ ಆಶ್ಚರ್ಯಕರವಾದ ಕಗ್ಗಂಟನ್ನು ಯೋಚಿಸಿ ಯಾರೂ ಬಿಡಿಸಬಲ್ಲರು? ಈ ಜಗತ್ತನ್ನು ಒಂದು ಕಾಣದ ಕೈ ನಿರ್ಮಿಸಿದೆ ಎಂದರೆ ಈ ವಿಧ ವಿಧವಾದ ಜೀವಗತಿಗಳು ಏಕೆ? ಬದುಕಿಗಾರ್ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದು ಅದೆಂತು ಈ ಅವ್ಯವಸ್ಥೆಯ ಪಾಡು ಅದಿಗುದಿಯ ಗತಿಯೇನು ಮಂಕುತಿಮ್ಮ. ಈ ಬದುಕಿಗೆ ನಾಯಕರು ಯಾರು? ಒಬ್ಬನೇ ಒಬ್ಬನೋ ಅಥವಾ ಬಹುಮಂದಿ ಇದ್ದಾರೆಯೋ? ವಿಧಿಯೋ ಪುರುಷ ಪ್ರಯತ್ನವೋ
ಧರ್ಮದ ಶಕ್ತಿಯೋ ಅಥವಾ ಒಂದು ಅಂಧಬಲವೋ ಈ ಅವ್ಯವಸ್ಥೆಯ ಪಾಡು ಸರಿಯಾಗುವುದು ಹೇಗೆ? ಇಲ್ಲ, ಈ ತಳಮಳ್ಳದಲ್ಲಿಯೇ ನಾವು ಯಾವಾಗಲೂ ಇರಬೇಕೆ? ಕ್ರಮ ಒಂದು ಲಕ್ಷ ಒಂದುಂಟೇನು ಸೃಷ್ಟಿಯಲಿ ಭ್ರಮಿಪುದೇನಾಗಾಗ ಕರ್ತೃವಿನ ಮನಸು ಮಮತೆ ಉಳ್ಳವನಾದೊನಾದೊಡಿ ಜೀವಗಳು ಶ್ರಮ ಪಡುಬುವೇಕಿಂತು ಮಂಕುತಿಮ್ಮ. ಈ ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ಮತ್ತು ಗುರಿ ಏನಾದರೂ ಇದೆಯೇ? ಈ ಸೃಷ್ಟಿಕರ್ತನ ಮನಸ್ಸು ಆವಾಗ ಎಲ್ಲೆಲ್ಲೋ ಹರಿದಾಡುತ್ತದೇನು? ತಾನು ಸೃಷ್ಟಿಸಿದ ಜೀವಿಗಳ ಮೇಲೆ ಅವನಿಗೆ ಪ್ರೀತಿ ಮತ್ತು ವಾತ್ಸಲ್ಯಗಳಿರುವುದಾದರೆ ಈ ಜೀವಿಗಳು ಏತಕ್ಕಾಗಿ ಈ ರೀತಿ ಕಷ್ಟಗಳನ್ನು ಅನುಭವಿಸುತ್ತಾ ಇವೆ? ಏನು ಭೈರವಲೀಲೆ ಈ ವಿಶ್ವಭ್ರಮಣೆ, ಏನು ಭೂತಗ್ರಾಮನರ್ತನೋನ್ಮಾದ, ಏನಗ್ನಿಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಈ ವಿಶ್ವದ ತಿರುಗಾಟ ಎನ್ನುವುದು ಒಂದು ಭೀಕರವಾದ ಆಟವೇ ಸರಿ. ಏನು ಪಂಚಮಹಾಭೂತಗಳ ಮತ್ತು ನಾನಾ ಪ್ರಾಣಿ ಚೈತನ್ಯಗಳ ಹುಚ್ಚಾಡಿಸುವ ನೃತ್ಯ, ಏನು ಬೆಂಕಿಯ ಗೋಳಗಳು, ಏನು ಅವುಗಳ ನಡುವಿನ ಅವಕಾಶಗಳು. ಈ ಸೃಷ್ಟಿ ಎನ್ನುವುದು ಎಷ್ಟು ಆಶ್ಚರ್ಯಕರವಾಗಿದೆ ನೋಡುವುದಕ್ಕೆ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನಬ್ಧುತ ಅಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿ ಏನು, ಬೆಲೆ ಏನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಈ ಪ್ರಪಂಚ ಎನ್ನುವುದು ಏನು, ಏನು ಮುತ್ತಿಗೆಗಳು, ಎಷ್ಟು ಅದ್ಭುತವಾದ ಅಪಾರವಾದ ಶಕ್ತಿ ಇದರಲ್ಲಿ ಅಡಗಿದೆ, ಎಷ್ಟು ಜೋರಾದ ಹೊಡೆತಗಳನ್ನು ಇದು ಎಲ್ಲರಿಗೂ ಕೊಡುತ್ತಿದೆ. ಇಷ್ಟೆಲ್ಲ ಇದ್ದರೂ ಮನುಷ್ಯನ ಗುರಿ ಏನು, ಅವನಿಗೆ ಏನು ಬೆಲೆ, ಇದರ ಅಂತ್ಯವೇನು, ಇವುಗಳೆಲ್ಲ ತಿಳಿಯುತ್ತಿಲ್ಲ. ಇವುಗಳಿಗೆ ಏನು ಅರ್ಥ, ಇವು ಬಹಳ ಅಸ್ಪಷ್ಟವಾಗಿವೆ. ಮೊದಲಿನ ಮೂರು ಪದ್ಯಗಳಲ್ಲಿ ಆ ಭಗವಂತನಿಗೆ ನಮಿಸಿ ಮಣಿಸಿ ಶರಣಾದರೆ, ಮುಂದಿನ ಏಳು ಪದ್ಯಗಳಲ್ಲಿ ಈ ಪ್ರಪಂಚದ ಬಗ್ಗೆ, ಆ ಸೃಷ್ಟಿಕರ್ತನ ಬಗ್ಗೆ ಒಂದು ಬಗೆಯ ಅನುಮಾನಗಳನ್ನು ನಾವು ಕಾಣುತ್ತೇವೆ. ಈ ಅನುಮಾನಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತಹದ್ದೇ ಹೌದು. ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತಲಿ ಹನುಕೇಕೆ ಹಾಕುತಲಿ, ಸುತ್ತಿಪುದು ತರೆಯನು ಅನುದಿನದ ಲೋಕದ ವಾರ್ತೆ, ಎತ್ತಲಿದ ಕೆಲ್ಲ ಕಡೆ ಮಂಕುತಿಮ್ಮ. ಇವತ್ತಿನ ದಿನ ಈ ಭೂಮಿಯನ್ನು ಒಂದು ದುರ್ದೈವ ಮುತ್ತುಕೊಂಡಿದೆ. ಈ ಮಾತು ಮಾನ್ಯ ಡಿ ವಿ ಜಿಯವರು ಬರೆದಾಗ ಯಾವ ಪರಿಸ್ಥಿತಿ ಇತ್ತೋ ಆ ತರಹದ ಪರಿಸ್ಥಿತಿ ಯಾವಾಗಲೂ ಇದ್ದಿದ್ದೆ. ಮೊದಲನೆಯ ಸಲ ಮಂಕುತಿಮ್ಮನ ಕಗ್ಗವನ್ನು ಅವರು ಮುದ್ರಿಸಿದ್ದು 1943. ಆಗ ಎರಡನೆಯ ಮಹಾಯುದ್ಧ ನಡೆಯುತ್ತಿದ್ದು ಎನ್ನುವುದನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು. ಈ ಜಗತ್ತಿನ ಪರಿಸ್ಥಿತಿ ಯಾವಾಗಲೂ ಹೀಗೆ ಇದ್ದಿದ್ದೆ. ಒಂದು ಕಡೆ ಮೃತ್ಯು ಕೇಕೆ ಹಾಕುತ್ತಾ ಕುಣಿಯುತ್ತಿರುತ್ತಾನೆ, ಅನೇಕಾನೇಕ ಕಡೆಗಳಲ್ಲಿ ಯುದ್ಧಗಳು ಇಂದೂ ನಡೆಯುತ್ತಾ ಇರುತ್ತವೆ. ಪತ್ರಿಕೆಗಳನ್ನು ಓದಿದರೆ ಪ್ರತಿದಿನವೂ ತಲೆ ಸುತ್ತಿ ಬೀಳುವಂತಹ ಸುದ್ದಿಗಳೇ ಕಂಡುಬರುತ್ತವೆ. ಇವನವನನ್ನು ಕೊಂದ, ಅವನು ದರೋಡೆ ಮಾಡಿದ, ಈ ಅತ್ಯಾಚಾರ, ಯುದ್ಧ ಇತ್ಯಾದಿ ಇವೆಲ್ಲವನ್ನೂ ತಿಳಿದಾಗ ಮತ್ತು ನೋಡುತ್ತಿರುವಾಗ ಇವುಗಳಿಗೆಲ್ಲ ಯಾವಾಗ ಕೊನೆ ಎಂದು ಎನ್ನಿಸುತ್ತದೆ. ಮಾನವರೋ ದಾನವರೋ ಭೂಮಾತೆಯನು ತಣಿಸೆ, ಶೋಣಿತವನೆರೆಯುವರು ಬಾಷ್ಪಸಲುವುದಿರೆ, ಏನು ಹೊಗೆ ಏನು ಧಗೆ ಏನು ಹೊಗೆ ಈ ಧರಣಿ, ಸೌನಿಕನ ಕಟ್ಟೆಯೇ ಮಂಕುತಿಮ್ಮ. ಇವರೇನು ಮನುಷ್ಯರೋ ಅಥವಾ ರಾಕ್ಷಸರೋ, ಈ ಭೂಮಾತೆಯನ್ನು ತೃಪ್ತಿಪಡಿಸಲು ಕಣ್ಣೀರು ಸುರಿಸುವುದರ ಬದಲು ರಕ್ತವನ್ನು ಸುರಿಸುತ್ತಿದ್ದಾರೆ. ಈ ಪ್ರಪಂಚದಲ್ಲಿ ಇರುವ ಹಗೆ ಮತ್ತು ಹೊಗೆಗಳನ್ನು ನೋಡಿದರೆ ಇದು ಕಟುಕನ ಜಗಲಿಯಂತೆ ಕಾಣುತ್ತಿದೆ. ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು,
ಧರಣಿಗನು ದಿನದ ರಕ್ತಾಭಿಷೇಚನೆಯೆ ಕರವಾಲವನು ಪುಷ್ಪಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ. ಎಲ್ಲರಿಗೂ ಸ್ವತಂತ್ರ ಬಂದಿದ್ರ ಪರಿಣಾಮ ಏನಾಗಿದೆ? ಅವರುಗಳೆಲ್ಲ ಸಾಧಿಸಿದ್ದಾದರೂ ಏನು? ಇದರಿಂದಾದ ಪರಿಣಾಮ ಕೇವಲ ಯುದ್ಧ, ಕಲಹ ಮತ್ತು ಈ ಭೂಮಿ ತಾಯಿಗೆ ಪ್ರತಿನಿತ್ಯವೂ ರಕ್ತದಿಂದ ಸ್ನಾನ ಅಷ್ಟೇ. ಬೀಸುಕತ್ತಿಯನ್ನು ಹೂವಿನ ಮಾಲೆ ಎಂದುಕೊಂಡು ಎಳೆದಾಡಿದರೆ ಆಗುವ ಪರಿಣಾಮ ಕೈಯೆಲ್ಲ ರಕ್ತವಾಗುತ್ತದೆಯೇ ಹೊರತು ಅದೇನು ಹೂವಿನ ಸುಗಂಧವನ್ನು ಹರಡುತ್ತದೇನು? ಪ್ರಪಂಚದಲ್ಲಿ ಈಗ ಆಗುತ್ತಿರುವುದನ್ನು ಆಗಲೇ ಮಾನ್ಯ ಡಿ ವಿ ಜಿಯವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಒಂದೆ ಗಗನವ ಕಾಣು ತೊಂದೆ ನೆಲವನು ತುಳಿಯುತ ಒಂದೆ ಧಾನ್ಯವನುಣ್ಣುತ ಒಂದೆ ನೀರು ಕುಡಿದು ಒಂದೆ ಗಾಳಿಯನುಸಿರುವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ. ಈ ಪ್ರಪಂಚದಲ್ಲಿರುವ ಜನಗಳೆಲ್ಲವೂ ಉಸಿರಾಡುವ ಗಾಳಿ, ಓಡಾಡುವ ನೆಲ, ಕುಡಿಯುವ ನೀರು ಮತ್ತು ನೋಡುವ ಆಕಾಶ ಒಂದೇ ಆಗಿರಲು ನರ ನರರ ನಡುವೆ ದ್ವೇಷಾವರಸಗಳು ಹೇಗೆ ಉಂಟಾಯಿತೋ ತಿಳಿದಿಲ್ಲ. ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪುಂ ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರಹಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಹಿಂದಿನ ಕಾಲದಲ್ಲಿ ಇದ್ದಂತಹ ಶ್ರದ್ಧೆ ಭಕ್ತಿಗಳನ್ನು ನಾವೀಗ ಕಾಣುತ್ತಿಲ್ಲ. ಕಾಲ ಬದಲಾಗುತ್ತಿದ್ದರೂ, ಹಳೆಯ ನಂಬಿಕೆಗಳು ಅವುಗಳ ಬಲಗಳನ್ನು ಕಳೆದುಕೊಳ್ಳುತ್ತಿದ್ದರೂ ಹೊಸ ನಂಬಿಕೆಗಳು ಏನೂ ಹುಟ್ಟುತ್ತಿಲ್ಲ. ಇದರ ಪರಿಣಾಮ ಬಹುಕಾಲ ಓಡಾಡಿಕೊಂಡು ಅಭ್ಯಾಸವಾಗಿದ್ದ ಮನೆಯಲ್ಲಿ ಇರುವ ಕುಂಟ ಅಥವಾ ಕುರುಡ ಆ ಮನೆ ಬಿದ್ದು ಹೋದರೆ ಓಡಾಡುವುದು ಕಷ್ಟವಾಗುವಂತೆ ಜನಗಳಿಗೆ ಹಳೆಯ ನಂಬಿಕೆ ಹೋಗಿ ಹೊಸದು ಯಾವುದೂ ಇಲ್ಲದಿರುವುದರಿಂದ ಪ್ರಪಂಚ ಒಂದು ವಿಧವಾದ ಚಿಂತೆ ಮತ್ತು ಗಾಬರಿಗಳಿಗೆ ಸಿಕ್ಕಿ ಹಾಕಿಕೊಂಡಿದೆ. ಇಳೆಯ ಬಿಟ್ಟಿನ್ನುಂ ಎತ್ತಲುಂ ಮೈದದ ಪ್ರೇತ ಅಲವಂತೆ ಲೋಕ ತಲ್ಲಣಿಸುತ್ತಿಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆ ಎಂದು ಮಂಕುತಿಮ್ಮ. ಈ ಜಗತ್ತನ್ನು ಬಿಟ್ಟರೂ ಬೇರೆ ಲೋಕವನ್ನು ಸೇರದೆ ಇಲ್ಲೇ ಅಲೆದಾಡುತ್ತಿರುವ ಪ್ರೇತದಂತೆ ಈ ಲೋಕ ಇವತ್ತು ಒಂದು ವಿಧವಾದ ಒದ್ದಾಟದಲ್ಲಿದೆ. ಹಳೆಯ ಧರ್ಮ ನಶಿಸಿ ಹೋಗಿದ್ದರೂ ಸಹ ಹೊಸ ಧರ್ಮ ಇನ್ನೂ ಹುಟ್ಟಿಲ್ಲವಾದದ್ದರಿಂದ ಈ ಗಾಬರಿಗೆ ಬಿಡುಗಡೆ ಯಾವಾಗ? ತಳಮಳವಿದೇನಿಳಗೆ ದೇವದನು ಜರ್ಮತಿಸೆ ಜಳನಿಧಿಯೊಳಾದಂತೆ ಸುದಗೆ ಪೀಠಿಕೆಯೇ ಹಾಳಾಹಳವ ಕುಡಿವ ಗಿರೀಶನಿದ್ದಿರ್ದೊಡಿ ಕಳವಳವ ದೇತ ಕೆಲೋ ಮಂಕುತಿಮ್ಮ. ದೇವತೆಗಳು ಮತ್ತು ರಾಕ್ಷಸರು ಹಾಲಿನ ಕಡಲನ್ನು ಕಡದಾಗ ಅಮೃತ ಹುಟ್ಟುವ ಮೊದಲು ಹಾಲಾಹಲ ವಿಷ ಹುಟ್ಟಿತು. ಅದನ್ನು ಪರಶಿವನು ತಾನು ಕುಡಿದು ಕೊರಳಲ್ಲಿ ಧರಿಸಿ ದೇವದಾನವರ ಕಳವಳವನ್ನು ಹೋಗಲಾಡಿಸಿದನು. ಈ ಎರಡು ಹಿಂದಿನ ಪದ್ಯಗಳಲ್ಲಿ ಈ ಜಗತ್ತು ತಳಮಳಿಸುತ್ತಿದೆ, ಅದಕ್ಕೆ ಯಾವಾಗ ಕೊನೆ ಎಂದು ಪ್ರಶ್ನೆಗಳನ್ನು ಕೇಳಿ ಅವುಗಳಿಗೆ ಉತ್ತರವನ್ನು ಈ ಮೇಲ್ಕಂಡ ಪದ್ಯದಲ್ಲಿ ಕೊಡಲಾಗಿದೆ. ರಾಕ್ಷಸರು ದೇವತೆಗಳು ಸಮುದ್ರವನ್ನು ಕಡದಾಗ ಕೊನೆಯಲ್ಲಿ ಅಮೃತ ದೊರಕಿದಂತೆ ಈ ಜಗತ್ತಿನ ಇವತ್ತಿನ ತಳಮಳ ಆ ಅಮೃತಕ್ಕೆ ನಾಂದಿಯೋ, ಆ ಮಥನದಲ್ಲಿ ಅಮೃತಕ್ಕೆ ಮುಂಚಿತವಾಗಿ ಹಾಲಾಹಲವೆಂಬ ವಿಷ ಹುಟ್ಟಿ ದೇವದಾನವರಲ್ಲಿ ಗಾಬರಿಯನ್ನು ಉಂಟು ಮಾಡಿದಾಗ ಈಶ್ವರನು ಬಂದು ಅದನ್ನು ಕುಡಿದು ಆ ಕಳವಳವನ್ನು ಹೋಗಲಾಡಿಸಿದಂತೆ ಅದೇ ಈಶ್ವರನು ಈಗಲೂ ಇರುವಾಗ ಈ ಕಳವಳ ಬೇಕಾಗಿಲ್ಲ, ಅನಗತ್ಯ. ನದಿಯ ತೆರವಲುರುಳಿ ಹೊರಳುತ್ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕೆ ಬದುಕೇನು ಸಾವೇನು ಸ್ವದೆಯೇನು ವಿಷವೇನು ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ಈ ಜಗತ್ತಿನಲ್ಲಿರುವ ಜೀವಗಳು
ನದಿಯ ತೆರೆಗಳಂತೆ ಉರುಳಿ ಹೊರಳಾಡುತ್ತಿವೆ. ಅದರಂತೆಯೇ ಇದಕ್ಕೆ ಮೊದಲು ನಿಲುವು ಮತ್ತು ಕೊನೆ ಇಲ್ಲ. ಅಂತೆಯೇ ಜನರ ಬದುಕು, ಸಾವು, ಅಮೃತ ಅಥವಾ ವಿಷ, ಇವುಗಳೆಲ್ಲವೂ ನೀರಿನ ಗುಳ್ಳೆಗಳು. ಇವತ್ತು ಇರುತ್ತವೆ, ನಾಳೆ ಹೋಗುತ್ತವೆ, ಶಾಶ್ವತವಲ್ಲ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲದು, ಆಳೆ ನೆಪುದಂತಾಗದಿರೆ ಬರಿಯ ಹೆಂಟೆ, ಬಾಳೇನು ಧೂಳು ಸುಳಿ ಮರ ತಿಕ್ಕಿದುರಿಯ ಹೊಗೆ, ಛೇಳವೇ ನಮ್ರತವೇ ಮಂಕುತಿಮ್ಮ. ಮಣ್ಣಿನ ಮುಂಡೆಯ ಒಳಗಡೆ ಕಾಳಿ ಹೋದರೆ ಅದು ಹೊರಗಡೆ ಬರುವುದಕ್ಕೆ ಆಗುವುದಿಲ್ಲ. ಮನುಷ್ಯನಲ್ಲೂ ಸಹ ಈ ಗಾಳಿ ಇರದಿದ್ದರೆ ಅವನ ಒಂದು ಕೇವಲ ಮಣ್ಣಿನ ಮುಂಡೆಯೇ ಸರಿ. ಈ ಬಾಳು ಬರೀ ಧೂಳು ಸುಳಿ ಮತ್ತು ಮರತಿಕ್ಕಿದರೆ ಬರುವ ಉರಿಯ ಹೊಗೆ. ಹೀಗಿರುವಾಗ ವಿಷವೇನು ಅಥವಾ ಅಮೃತವೇನು, ಎರಡೂ ಒಂದೇ. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೆ ನಹುದು, ಚಂಡ ಚತುರೋಪಾಯದಿಂದಲೇ ನಹುದು, ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು, ಅಂಡೆಲ ತವಿದಕೇನು ಮಂಕುತಿಮ್ಮ. ನಮ್ಮ ಮನೋಭಿಲಾಷಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ನಾವು ಕಂಡ ಕಂಡ ದೇವರುಗಳಿಗೆಲ್ಲ ನಮಸ್ಕಾರಗಳನ್ನು ಹಾಕುತ್ತೇವೆ. ಅಷ್ಟಕ್ಕೆ ನಾವು ಸುಮ್ಮನಿರುವುದಿಲ್ಲ. ಉಗ್ರವಾದ ನಾಲ್ಕು ಉಪಾಯಗಳನ್ನು, ಸಾಮ, ದಾನ, ಭೇದ ಮತ್ತು ದಂಡ, ಇವುಗಳನ್ನು ಅನುಸರಿಸುತ್ತೇವೆ. ನಮಗೆ ಬೇಕಾಗಿರುವುದು ತಿನ್ನುವುದಕ್ಕೆ ಒಂದು ಹಿಡಿ ಅಕ್ಕಿ ಮತ್ತು ಸುತ್ತಿಕೊಳ್ಳುವುದಕ್ಕೆ ಒಂದು ತುಂಡು ಬಟ್ಟೆ ಮಾತ್ರ. ಈ ಪರದಾಟಗಳೆಲ್ಲ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಮಾತ್ರ ಎನ್ನುವುದನ್ನು ಅರಿತರೆ ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಹೊನ್ನೆಂದು ಜಗತ್ ನೀಂ ಕೈಗೆ ಕೊಂಡುದನು ವಿಧಿ, ಮಣ್ಣೆನ್ನುವನ್ ಅವನ ಮರ ಮಣ್ಣೆನ್ನುವೆ ನೀನು, ಭಿನ್ನ ಮಿಂತಿರ ವಸ್ತು ಮೌಲ್ಯಗಳ ಗಣನೆಯಿ, ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ. ಹಲವಾರು ಸಲ ನಾವು ಭಾವಿಸುವುದು ಒಂದು, ಆದರೆ ಆಗುವುದೇ ಇನ್ನೊಂದು. ಇದು ಬಹುಶಃ ನಮ್ಮೆಲ್ಲರ ಅನುಭವಕ್ಕೆ ಬಂದಿರುತ್ತದೆ. ನಾವು ಚಿನ್ನವೆಂದು ಭಾವಿಸಿದ ವಸ್ತು ಮಣ್ಣಾಗಿ ಏನೂ ಬೆಲೆಯಿಲ್ಲದೆ ಹೋಗುತ್ತದೆ. ಆದರೆ ವಿಧಿಯ ನಮಗೆ ಕೊಟ್ಟವರ ಅದು ಚಿನ್ನವಾಗಿದ್ದರೂ ನಮಗೆ ಮಣ್ಣಿನಂತೆ ಭಾಸವಾಗುತ್ತದೆ. ವಸ್ತುಗಳ ಬೆಲೆ ವ್ಯತ್ಯಾಸವಾಗುತ್ತಿರುವ ಈ ವ್ಯಾಪಾರದ ಗತಿ ಏನು? ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದಲ್ಲಿಹುದೋ, ಕರ್ತೃವೆನಿಸಿದನೆ ತಾಂ ಗುಪ್ತನಾಗಿಹನು, ಕ್ಷತ್ರವೀಜಗ ಇದರೊಳಾರ ಗುಣವೆಂತಹುದೋ, ಯಾತ್ರಿಕನೆ ಜಾಗರಿರೋ ಮಂಕುತಿಮ್ಮ. ಈ ಹಿಂದಿನ ಐದು ಪದ್ಯಗಳಲ್ಲಿ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ವೇದಾಂತದ ಕಡೆಗೆ ಕೊಂಡೊಯ್ದರೆ, ಈ ಪದ್ಯದಲ್ಲಿ ನಮ್ಮನ್ನು ಈ ಜಗತ್ತಿನ ಬಗ್ಗೆ ಜಾಗರೂಕರಾಗಿರಬೇಕೆಂದು ಎಚ್ಚರಿಸುತ್ತಾ ಇದ್ದಾರೆ. ಈ ಜಗತ್ತೆಲ್ಲ ಕಪಟ, ಮೋಸದಿಂದ ತುಂಬಿ ಹೋಗಿದೆ. ಸತ್ಯ ಎನ್ನುವುದು ಎಲ್ಲಿಯೂ ಇಲ್ಲವೇ ಇಲ್ಲ. ಪುರಂದರದಾಸರು ಹೇಳಿದಂತೆ, ಸತ್ಯವಂತರಿಗಿದು ಕಾಲವಲ್ಲ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ಪರಮಾತ್ಮನೇ ಕಣ್ಣಿಗೆ ಕಾಣಿಸಿಕೊಳ್ಳದೆ ಅವಿತಿಟ್ಟುಕೊಂಡಿದ್ದಾನೆ. ಈ ಜಗತ್ತು ಒಂದು ಛತ್ರ. ಅದರಲ್ಲಿ ಯಾರ್ಯಾರ ಸ್ವಭಾವಗಳು ಹೇವಿಯೋ ನೀನೇನು ಬಲ್ಲೆ? ನಿನ್ನ ಜಾಗರೂಕತೆಯಲ್ಲಿ ನೀನು ಇರು. ಎಲ್ಲರನ್ನೂ ನಂಬಿದೆಯೋ, ನೀನು ಮೋಸ ಹೋಗುವುದು ಖಂಡಿತ. ತಿರು ತಿರುಗಿ ತೊಳಲುವುದು, ತಿರಿದಣ್ಣ ಉಣ್ಣುವುದು, ಮೆರೆದು ಮೈ ಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು, ನರಳುವುದು, ಇರವಿದೇನ್ ಒಣರಗಳೇ ಮಂಕುತಿಮ್ಮ. ಎಲ್ಲೆಲ್ಲಿಯೂ ಓಡಾಡಿ ಸುಸ್ತಾಗುವುದು, ಭಿಕ್ಷೆ ಬೇಡಿ ಅನ್ನವನ್ನು ತಿನ್ನುವುದು, ಇಷ್ಟೆಲ್ಲ ಮಾಡಿಯೂ ವೈಭವದ ಪ್ರದರ್ಶನವನ್ನು ಮಾಡಿ ಮೈಮರೆಯುವುದು, ಇನ್ನೊಬ್ಬರ ಹತ್ತಿರ ಹಲ್ಲು ಗಿಂಜುವುದು, ಪುನಃ ವ್ಯಥೆ ಪಡುವುದು, ಕೋಪಿಸಿಕೊಳ್ಳುವುದು, ಇನ್ನೊಬ್ಬರ ಮೇಲೆ ರೇಗಾಟ, ಮೇಲಿನ ಎಲ್ಲವನ್ನೂ ಮಾಡಿದರೂ ನಾವು ಎಣಿಸಿದಂತೆ ಆದಾಗ ಸಂಕಟ ಪಡುವುದು, ನಾವಿರುವುದು ಈ ರೀತಿಯ ಕೆಲಸಕ್ಕೆ ಬಾರದ ಸಮಸ್ಯೆಗಳ ಒಳಗೆ. ನರರ ಭಯ ಬಯಕೆಗಳೇ ಸುರರ ತಾಯ ತಂದೆಗಳೋ, ಸುರರ ಅಟ್ಟಹಾಸದಿನೆ ನರ ಭಕ್ತಿಯೊರಲೋ,
ಪರಿಕಿಸುವರೇನ್ ಅವರ್ಗಳ ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ. ಮಾನ್ಯ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗವನ್ನು ಬರೆಯುವುದಕ್ಕೆ 10 ವರ್ಷಗಳ ಹಿಂದೆ ಉಮರಣ ವಸಗೆಯನ್ನು ಭಾಷಾಂತರ ಮಾಡಿದ್ದರು. ಈ ಕೆಲವು ಪದ್ಯರಚನೆಗಳು ಅವನ್ನು ಹೋಲುತ್ತವೆ ಎಂದರೂ ತಪ್ಪಾಗಲಾರದು. ಅದರಲ್ಲಿ ಒಂದು ಕಡೆ ಉಮರನು ದೇವರನ್ನು ಕೇಳುವ ಪ್ರಸಂಗ, ನಾನು ತಪ್ಪು ಮಾಡಿರುವುದು ಉಂಟು, ನಾನಾದರೂ ನೀನು ಸೃಷ್ಟಿಸಿದ ಹುಲು ಮನುಜ, ಸೃಷ್ಟಿಕರ್ತನಾದ ನೀನು ನನ್ನ ತಪ್ಪಿಗೆ ನನ್ನನ್ನು ಶಿಕ್ಷಿಸುವುದಾದರೆ ನಿನಗೂ ನನಗೂ ವ್ಯತ್ಯಾಸವೇನೂ ಇಲ್ಲ. ಇದೇ ರೀತಿ ಮಾನ್ಯ ಡಿ ವಿ ಜಿಯವರು ದೇವತೆಗಳನ್ನು ಪ್ರಶ್ನಿಸುತ್ತಾ ಇದ್ದಾರೆ. ಮನುಷ್ಯರಲ್ಲಿರುವ ಭಯ ಮತ್ತು ಅಭಿಲಾಷಗಳು ದೇವತೆಗಳ ತಾಯಿ ಮತ್ತು ತಂದೆಗಳು. ಮನುಷ್ಯರ ಭಕ್ತಿಯಿಂದ ಕೂಡಿದ ಕೂಗು ಆ ದೇವತೆಗಳ ಜಂಬದಿಂದ ಕೂಡಿದ ನಗುವಿಗೆ ಹೆದರಿಯೋ? ಅವರ ಪರಸ್ಪರ ಬರಾಬರಗಳನ್ನು ಇವರು ಪರೀಕ್ಷಿಸುತ್ತಾ ಇರುವರೋ? ಹಾಗಿದ್ದಲ್ಲಿ ಇದರಲ್ಲಿ ಧರ್ಮದ ಪ್ರಶ್ನೆ ಎಲ್ಲಿಂದ ಬಂತು? ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೆ, ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ, ಆವುದೀ ಜಗಕಾದಿ ಮಂಕುತಿಮ್ಮ. ಹಡಗು ಮತ್ತು ದೋಣಿಗಳನ್ನು ನಡೆಸುವವನಿಗೆ ದಿಕ್ಕು ದಿನ ತೋರಿಸಲು ಒಂದು ದಿಕ್ಸೂಚಿ ಇರುವಂತೆ ಈ ಬಾಳನ್ನು ನಡೆಸಲು ಸಹ ಒಂದು ಸರಿಯಾದ ದಾರಿ ಇರಬೇಕು. ಈ ದಾರಿಗೆ ಇರುವ ಮೊದಲು ಅಥವಾ ಕೊನೆ ಎರಡೂ ಕಾಣಿಸದೇ ಇದ್ದಲ್ಲಿ ಇದನ್ನು ಊಹಿಸುವುದು ಹೇಗೆ? ಈ ಜಗತ್ತಿಗೆ ಮೊದಲು ಯಾವುದು ಯಾರಿಗಾದರೂ ತಿಳಿದಿದೆಯೇನು? ಸೃಷ್ಟಿ ಆಶಯವದೇನ ಸ್ಪಷ್ಟ ಸಂಶ್ಲಿಷ್ಟ, ಇಷ್ಟಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಭೀಭತ್ಸ ಗೋರಂಗಳಿನ್ನೊಂದು ಕಡೆ, ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ. ಈ ಸೃಷ್ಟಿಯ ಉದ್ದೇಶವಾದರೂ ಏನು, ಅದು ಸ್ಪಷ್ಟವಾಗಿಲ್ಲ, ಸರಿಯಾಗಿ ತಿಳಿಯಲಾಗುವುದಿಲ್ಲ. ಅದರ ಜೊತೆಗೆ ಅದು ಬಹಳ ತೊಡಕಾದದ್ದು ಹೌದು. ಒಂದು ಕಡೆಯೋ ನಮಗೆ ಪ್ರೀತಿಪಾತ್ರವಾಗುವ ಮತ್ತು ಮರುಳುಗೊಳಿಸುವ ಸುಂದರವಾದ ಸ್ವಭಾವಗಳು, ಮತ್ತೊಂದು ಕಡೆ ಕಠಿಣ ಮತ್ತು ಅಸಹ್ಯವಾಗಿರುವ ಭಯಂಕರಗಳು. ಈ ರೀತಿಯಾಗಿ ಈ ಬ್ರಹ್ಮ ಸೃಷ್ಟಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟವಾದದ್ದು. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ, ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಕಗ ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಈ ಪ್ರಪಂಚದ ಬದುಕಿನ ಉದ್ದೇಶ ಮತ್ತು ಪ್ರಯೋಜನಗಳು ಏನು? ಇವು ವ್ಯರ್ಥವಾದ ಕೇವಲ ಓಡಾಟ, ಹೊಡೆದಾಟ ಮತ್ತು ತೊಳಲಾಟ ಮಾತ್ರವೇ. ಸುತ್ತಿ ಸುತ್ತಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಪ್ರಾಣಿ ಮತ್ತು ಪಕ್ಷಿಗಳಿಗಿಂತ ಹೆಚ್ಚಿನದು ಏನನ್ನಾದರೂ ಮನುಷ್ಯನು ಸಾಧಿಸುತ್ತಾನೆಯೋ? ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ, ಕಾರಣವೆನಿಪ್ಪವಲು ತೋರ್ಪುದೊಂದು ಕ್ಷಣ, ಕಾರ್ಪಣ್ಯ ಕಟುಕತೆಗಳು ಎನಿಪುದಿನ್ನೊಂದು ಕ್ಷಣ, ತೋರದಾವುದು ದಿಟವೋ ಮಂಕುತಿಮ್ಮ. ಮರುಕ, ವಿನೋದ, ಹಾಸ್ಯ ಮತ್ತು ಸೌಂದರ್ಯಗಳೇ ಈ ಸೃಷ್ಟಿಗೆ ಕಾರಣವೆಂದು ಕೆಲವು ಸಲ ಎನ್ನಿಸುತ್ತದೆ. ಇನ್ನೊಂದು ಸಲ ಬಡತನ, ಜಿಪುಣತನ, ಕ್ರೂರತನಗಳೇ ಈ ಸೃಷ್ಟಿಯ ಉದ್ದೇಶ ಎಂದು ಎನ್ನಿಸುತ್ತದೆ. ಈ ಎರಡರಲ್ಲಿ ನಿಜ ಯಾವುದು ಎನ್ನುವುದು ನಮ್ಮ ಮನಸ್ಸಿಗೆ ಗೋಚರವಾಗುವುದಿಲ್ಲ.